ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಆರು ಗ್ಯಾರಂಟಿಗಳನ್ನ ಘೋಷಿಸಿದೆ ಹಾಗಿದ್ರೆ ಆ ಆರು ಗ್ಯಾರಂಟಿಗಳು ಯಾವುವು ಕರ್ನಾಟಕದ ಗ್ಯಾರಂಟಿಗಿಂತ ತೆಲಂಗಾಣದ ಗ್ಯಾರಂಟಿಗಳು ಹೇಗೆ ಭಿನ್ನವಾಗಿವೆ ಅಲ್ಲಿನ ಮಹಿಳೆಯರಿಗೆ ಎಷ್ಟು ದುಡ್ಡು ಸಿಗುತ್ತೆ ಫ್ರೀ ಕರೆಂಟ್ ಎಷ್ಟು ಸಿಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಗ್ಯಾರಂಟಿ ನಂಬರ್ ಒಂದು ಮಹಾಲಕ್ಷ್ಮಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯಂತೆ ತೆಲಂಗಾಣದಲ್ಲಿ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರಲು ಕಾಂಗ್ರೆಸ್ ಉದ್ದೇಶಿಸಿದೆ ಈ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿ ಕೊಡೋದಾಗಿ ಘೋಷಿಸಿದೆ ಕರ್ನಾಟಕದಲ್ಲಿ ಎರಡು ಸಾವಿರ ಕೊಡ್ತಿದೆ ಇಷ್ಟೇ ಅಲ್ಲ ಇದೇ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಐನೂರು ರೂಪಾಯಿಗೆ ಕೊಡೋದಾಗಿ ಮತ್ತು ತೆಲಂಗಾಣ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭರವಸೆಯನ್ನು ಕೊಟ್ಟಿದೆ ಹೀಗೆ ಒಂದು ಗ್ಯಾರಂಟಿಯಲ್ಲಿ ಮೂರು ಪ್ರಮುಖ ಯೋಜನೆಗಳು ಸೇರಿವೆ ಅನ್ನೋದು ಗಮನಾರ್ಹ ಗ್ಯಾರಂಟಿ ನಂಬರ್ ಎರಡು ರೈತ ಭರವಸೆ ಈ ಯೋಜನೆ ಅಡಿಯಲ್ಲಿ ರೈತರು ಮತ್ತು ಗೇಣಿ ರೈತರಿಗೆ ಪ್ರತಿ ವರ್ಷ ಹದಿನೈದು ಸಾವಿರ ರೂಪಾಯಿ ಕೊಡುವ ಭರವಸೆ ನೀಡಿದೆ ಜೊತೆಗೆ ಕೃಷಿ ಕಾರ್ಮಿಕರಿಗೆ ಅಂದ್ರೆ ಗದ್ದೆ ಕೆಲಸ ತೋಟದ ಕೆಲಸ ಮಾಡೋರಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ಕೊಡೋದಾಗಿ ಘೋಷಿಸಿದೆ ಜೊತೆಗೆ ಭತ್ತಕ್ಕೆ ಐನೂರು ರೂಪಾಯಿ ಬೋನಸ್ ಕೊಡೋದಾಗಿ ಹೇಳಿದೆ ಹೀಗೆ ರೈತ ಭರವಸೆ ಗ್ಯಾರಂಟಿಯಲ್ಲೂ ಮೂರು ಪ್ರಮುಖ ಯೋಜನೆಗಳು ಸೇರಿವೆ ಅನ್ನೋದು ವಿಶೇಷ ಗ್ಯಾರಂಟಿ ನಂಬರ್ ಮೂರು ಗೃಹ ಜ್ಯೋತಿ ಕರ್ನಾಟಕದಂತೆ ತೆಲಂಗಾಣದಲ್ಲೂ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತರೋದಾಗಿ ಭರವಸೆ ಕೊಟ್ಟಿದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕೊಟ್ಟಷ್ಟೇ ಅಂದ್ರೆ ಪ್ರತಿ ಮನೆಗೆ ಗರಿಷ್ಠ ಇನ್ನೂರು ಯೂನಿಟ್ ಕರೆಂಟ್ ಉಚಿತವಾಗಿ ಸಿಗಲಿದೆ ಆದ್ರೆ ಇದಕ್ಕೆ ಕೆಲವೊಂದು ಕಂಡೀಷನ್ ಹಾಕಬಹುದು ಅಂದ್ರೆ ಕರ್ನಾಟಕದಲ್ಲಿ ಮಾಡಿದಂತೆ ಒಂದು ವರ್ಷ ಬಳಸಿದ ಕರೆಂಟ್ ನ ಸರಾಸರಿ ತೆಗೆದು ಅದಕ್ಕೆ ಹತ್ತು ಪರ್ಸೆಂಟ್ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಫ್ರೀ ಕೊಡ್ಬಹುದು ಗ್ಯಾರಂಟಿ ನಂಬರ್ ನಾಲ್ಕು ಇಂದಿರಮ್ಮ ಮನೆಗಳು ಈ ಗ್ಯಾರಂಟಿ ಅಡಿಯಲ್ಲಿ ಸ್ವಂತ ಮನೆ ಇಲ್ಲದವರಿಗೆ ಉಚಿತ ನಿವೇಶನ ಹಂಚಿಕೆ ಮಾಡೋದು ಮತ್ತು ಮನೆ ಕಟ್ಟಲು ಐದು ಲಕ್ಷ ರೂಪಾಯಿ ಹಣಕಾಸಿನ ನೆರವು ನೀಡುವ ಭರವಸೆ ಕೊಟ್ಟಿದೆ ಜೊತೆಗೆ ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಯಲ್ಲಿ ಭಾಗವಹಿಸಿದ ಹೋರಾಟಗಾರರಿಗೆ ಇನ್ನೂರೈವತ್ತು ಚದರ ಗಜಗಳಷ್ಟು ಸೈಟ್ ಕೊಡೋದಾಗಿಯೂ ಘೋಷಿಸಿದೆ ಗ್ಯಾರಂಟಿ ನಂಬರ್ ಐದು ಯುವ ವಿಕಾಸ ಇದರ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತೆ ಜೊತೆಗೆ ತೆಲಂಗಾಣದ ಎಲ್ಲಾ ಜಿಲ್ಲೆಗಳಲ್ಲಿ ಇಂಟರ್ ನ್ಯಾಷನಲ್ ಸ್ಕೂಲ್ ಓಪನ್ ಮಾಡೋದಾಗಿಯೂ ಹೇಳಿದೆ ಗ್ಯಾರಂಟಿ ನಂಬರ್ ಆರು ಚೇಯುತ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಮತ್ತು ಹತ್ತು ಲಕ್ಷ ರೂಪಾಯಿವರೆಗಿನ ಆರೋಗ್ಯ ವಿಮೆ ಒದಗಿಸುವ ಗ್ಯಾರಂಟಿ ಇದಾಗಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಘೋಷಿಸಿರೋ ಆರು ಗ್ಯಾರಂಟಿ ಯೋಜನೆಗಳು ಯಾವುವು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಕರ್ನಾಟಕದ ಗ್ಯಾರಂಟಿಗಳಿಗೂ ತೆಲಂಗಾಣದ ಗ್ಯಾರಂಟಿಗಳಿಗೂ ಇರೋ ಪ್ರಮುಖ ವ್ಯತ್ಯಾಸ ಅಂದ್ರೆ ಕರ್ನಾಟಕದಲ್ಲಿ ಒಂದು ಗ್ಯಾರಂಟಿ ಅಡಿಯಲ್ಲಿ ಒಂದೇ ಯೋಜನೆ ಇದೆ ಆದರೆ ತೆಲಂಗಾಣದಲ್ಲಿ ಒಂದು ಗ್ಯಾರಂಟಿ ಅಡಿಯಲ್ಲಿ ಎರಡ್ ಮೂರು ಯೋಜನೆಗಳು ಸೇರಿಕೊಂಡಿವೆ ಸೊ ಕರ್ನಾಟಕ ಕಿಂತ ಹೆಚ್ಚು ಗ್ಯಾರಂಟಿಗಳನ್ನ ತೆಲಂಗಾಣದಲ್ಲಿ ಘೋಷಿಸಲಾಗಿದೆ ಅನ್ನೋದು ಸ್ಪಷ್ಟ ಇಷ್ಟೊಂದು ಭರವಸೆಗಳನ್ನ ಕೊಟ್ಟಿರೋ ಕಾಂಗ್ರೆಸ್ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ ಹಿಂದಿನ ನಲ್ಲಿ ಒಟ್ಟು ನೂರ ಹತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಹತ್ತೊಂಬತ್ತರಲ್ಲಿ ಗೆದ್ದು ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಕಾಂಗ್ರೆಸ್ ಈ ಸಲ ಚಂದ್ರಶೇಖರ್ ಅವರ ಬಿಆರ್ಎಸ್ ಮತ್ತು ಕಾಂಗ್ರೆಸ್ ನಡುವೆ ಭಾರಿ ಪೈಪೋಟಿ ಇದೆ ಎನ್ನಲಾಗ್ತಿದೆ ಫ್ರೀ ಸ್ಕೀಮ್ಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಒಳ್ಳದ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ